ಅಲ್ಲಿ ವಿಚಾರಗಳು ತುಂಬಾ ಇದಾವೆ. ಸೊ ಅವ್ರನ್ನ ಕಾಶಿನಾಥ್ ಅವ್ರು ಫ್ಯಾನ್ ಮಾಡಿದ ರೀಸನ್ ಅಷ್ಟೇ ಸರ್, ಈಗ ಅನುಭವ ಸಿನಿಮಾ ಅಂದ ತಕ್ಷಣ ಈಗಿನ ಜನರೇಷನ್ ಎಲ್ಲ ಅದು ಬೇರೆ ತರನೇ ಪೋಟ್ರೆ ಆಗುತ್ತೆ ಸಿನಿಮಾ. ಬಟ್ ಆಕ್ಚುಲಿ ಅದು ಅನುಭವ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ಅಂದ್ರೆ ಚಿಕ್ಕ ವಯಸ್ಸಲ್ಲ ಯಾರನ್ನು ಮದುವೆ ಮಾಡಬೇಡಿ ಅಂತ. ಸೊ ಕಾಶಿನಾಥ್ ಸರ್ ಎಲ್ಲಾ ಸಿನಿಮಾದಲ್ಲೂ ಒಂದು ಲೈಕ್ ಎಲ್ಲಾದ್ರೂ ಅವ್ರ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಅನುಭವ ಆಗ್ತಾನೆ ಇತ್ತು. ಸೊ ಅದನ್ನ ಒಂದು ಇನ್ಸ್ಪೈರ್ ಆಗಿ ಅವ್ರನ್ನ ಕಾಶಿನಾಥ್ ಅವ್ರು ಫ್ಯಾನ್ ಮಾಡಿ. ಸೊ 1000 ರೂಪಾಯಿನ ಅಂದ್ರೆ ಇವನಿಗೂ 1000 ರೂಪಾಯಿ, ಏನಕ್ಕೆ ಇವನ ಹತ್ರ 1000 ರೂಪಾಯಿ ಇರುತ್ತೆ, ಅದೇ ರೀತಿ ಅಲ್ಲಿ ಅಲ್ಲಿ ಹೆಣ್ಣ 1000 ರೂಪಾಯಿ ತುಂಬಾ ಬೇಕಾಗಿರುತ್ತೆ. ಸೊ 1000 ರೂಪಾಯಿ ಸ್ವರ್ಗ ಅಂದ್ರೆ ಇದೇ ಸರ್. ಇವಾಗ ವರುಣ್ ಅವ್ರು ಮಾತಾಡ್ತಾರೆ, ಸ್ವಲ್ಪ ಕೊಡ್ತೀನಿ. ನನ್ನ ನಮಸ್ಕಾರ, ನಾನು ರಶ್ಮಿತಾ ಗೌಡ. ಇದು ನನ್ನ ಮೊದಲನೆಯ ಅಫಿಷಿಯಲ್ ಆಕ್ಟಿಂಗ್ ಡೆಬ್ಯೂ, 1000 ರೂಪಾಯಿಗೆ ಸ್ವರ್ಗ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ನನಗೆ ಕಲೆಯ ಪರಿಚಯ ಮಾಡಿಕೊಟ್ಟಿದ್ದು ಭರತನಾಟ್ಯಂ, ಹಾಗೆ ನಾನು ತುಂಬಾ ಇಷ್ಟಪಟ್ಟು ಆಯ್ದುಕೊಂಡಿದ್ದು ಮಾಡ್ಲಿಂಗ್ನ. ಆದ್ರೆ ಇದೆರಡರ ನಡುವೆ ಒಂದು ಚಿಕ್ಕ ಅಂಶ ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ನನಗೆ ಯಾವಾಗ್ಲೂ ಅನಿಸ್ತಾ ಇತ್ತು. ಅದೇನಪ್ಪ ಅಂದ್ರೆ ಆಕ್ಟಿಂಗ್. ನನ್ನ ಮೊದಲನೆಯ ಆಕ್ಟಿಂಗ್ ಡೆಬ್ಯೂ ನನ್ನ ಈ ಪಾತ್ರದಿಂದ ಮಾಡ್ತಿರೋದು ನನಗೆ ತುಂಬಾ ಸಂತೋಷ ಇದೆ. ಈ ಸಂತೋಷದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಭಾಗಿಯಾಗಿದ್ದೀರಾ, ನಿಮ್ಮ ಅಮೂಲ್ಯವಾದ ಸಮಯನ ತಗೊಂಡು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಪಾತ್ರ ನನಗೆ ಕೊಟ್ಟಿದ್ದು ನಮ್ಮ ನಿರ್ದೇಶಕರಾದ ಅಲ್ಲು ರಘು ಅವರು, ಅವರಿಗೆ ನನ್ನ ಮೊದಲನೆಯ ಧನ್ಯವಾದ ಹಾಗೂ ಕೃತಜ್ಞತೆಗಳು. ಇಂಥ ಕಥೆಯನ್ನ ಬರೆದು ಆ ಕಥೆಯಲ್ಲಿ ಈ ಪಾತ್ರವನ್ನು ಸೃಷ್ಟಿ ಮಾಡಿ ನನ್ನ ನಂಬಿ ಈ ಪಾತ್ರಕ್ಕೆ ಜೀವ ತುಂಬಬಹುದು ಅಂತ ನನ್ನನ್ನು ನಂಬಿ ನನ್ನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಅವರು ನನಗೆ ಪಾತ್ರವನ್ನ ಕೊಟ್ರು. ನನಗೆ ಬಹಳ ಸಂತೋಷ ಇದೆ, ಖುಷಿ ಇದೆ. ಹಾಗೆ ನಾನು ಹೇಳಿದಾಗೆ ನನ್ನ ಡೆಬ್ಯೂ ಇದೇ ಪಾತ್ರದಿಂದ ಆಗ್ತಾ ಇರೋದು ನನ್ನ ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಸೊ ಅಲ್ಲು ಅವರೇ, ನಿಮ್ಮ ಮೊದಲದಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಈ ಪಾತ್ರ ನನಗೆ ಕೊಟ್ಟಿರೋಕ್ಕೆ. ಹಾಗೆ ನಮ್ಮ ಪ್ರತಿಯೊಬ್ಬ ಟೀಮ್ ಮೆಂಬರ್ಗೂ ನಾನು ಇಲ್ಲಿ ನೆನೆಸ್ಕೊಳ್ಬೇಕು. ನಮ್ಮ ಡಿಒಪಿ ಸರ್ ಆಗಿರ್ಬೋದು, ಹಾಗೆ ನನ್ನ ಕೋ ಆಕ್ಟರ್ಸ್ ಆಗಿರ್ಬೋದು, ವರುಣ್ ಅವರು, ಶಿವಪುತ್ರ ಅವರು. ನಾವು ಆನ್ ಸ್ಕ್ರೀನ್ ನಾವು ಫೇಸ್ ಗಳಾಗಿ ನಿಂತಿದ್ದೀವಿ. ಇದರ ಹಿಂದೆ, ಈ ಪ್ರಯತ್ನದ ಹಿಂದೆ ಒಂದು ದೊಡ್ಡ ತಂಡನೇ ಇದೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ, ಯಾಕೆಂದ್ರೆ ನೀವೆಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇದೊಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀವಿ ಇವತ್ತು. ಸೊ ನಮ್ಮ ತಂಡಕ್ಕೆ ತುಂಬಾ ತುಂಬಾ ಧನ್ಯವಾದ. ನನ್ಗೆ ತಾಯಿ ಹಾಗೆ ಅಮ್ಮನ ಅಥವಾ ಅಮ್ಮ ಅನ್ನುವ ಅರ್ಥ ನನ್ಗೆ ತಿಳಿದು ಬರೋ ಹಾಗೆ ಮಾಡಿದ್ದು ನನ್ನ ತಂದೆ ತಾಯಿ. ನನ್ನ ಕುಟುಂಬ ಇವತ್ತು ಇಲ್ಲೇ ಇದೆ, ನನ್ನ ತಂದೆ ತಾಯಿ ಇಲ್ಲೇ ಇದ್ದಾರೆ. ಅವರಿಬ್ರು ಬಂದು ಇದನ್ನ ನನ್ನ ಜೊತೆಗೆ ನೋಡಿದ್ದು ನನ್ಗೆ ಬಹಳ ಖುಷಿ ಇದೆ. ಹಾಗೆ ನನ್ನ ತಂಗಿನೂ ಇಲ್ಲೇ ಇದ್ದಾಳೆ. ಸೊ ನನ್ನ ಕುಟುಂಬ ನನ್ನ ಮೊದಲಿನಿಂದನೂ ಸಪೋರ್ಟ್ ಮಾಡ್ತಾ ಬಂದಿದೆ. ಈ ಹೊಸ ಜರ್ನಿಯಲ್ಲಿ ನನ್ನ ಜೊತೆ ಇರೋದು ನನಗೆ ಬಹಳ ಸಂತೋಷ. ಅವರಿಗೆ ಥ್ಯಾಂಕ್ಸ್ ಹೇಳೋ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ, ಆದ್ರಿಂದ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ನನಗೆ ತಂದೆ ತಾಯಿಯ ಮುಖಾಂತರ ಇಷ್ಟು ಒಳ್ಳೆಯ ಫೀಲ್ ಅನ್ನೋದೇನಿದೆ, ಎಮೋಷನ್ ನನಗೆ ತಿಳಿದು ಬರುವ ಹಾಗೆ ಮಾಡಿದ್ದಾರೆ. ಸೊ ದೇವರಿಗೆ ನನ್ನ ಕೃತಜ್ಞತೆಗಳು. ಹಾಗೆ ನನ್ನ ಮೊದಲಿನಿಂದ ಈ ಜರ್ನಿಯ ಮೊದಲಿನಿಂದ ಇಲ್ಲಿ ತನಕ ನನ್ನ ಜೊತೆಗಿದ್ದು ನನ್ನ ಬೆಂಗಳೂರಿನ ಕುಟುಂಬ, ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್, ಇಟ್ ಮೀನ್ಸ್ ಅ ಲಾಟ್ ದಟ್ ಯು ಆರ್ ಆಲ್ ಹಿಯರ್. ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಈ ಪ್ರಯತ್ನಕ್ಕೆ ನೀವೆಲ್ಲ ಜೊತೆ ನಿಂತಿದ್ದೀರಾ. ನಮ್ಮೆಲ್ಲರ ಮೊದಲನೆಯ ಜರ್ನಿ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಅಫಿಷಿಯಲ್ ಆಗಿ. ನಮ್ಮ ಮುಂದಿನ ಪ್ರಾಜೆಕ್ಟ್ ಗಳಿಗೂ ನೀವೆಲ್ಲರೂ ನಮ್ಗೆ ಹೀಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆಗೆ ನಿಮ್ಮ ಪ್ರೀತಿ ಆಶೀರ್ವಾದವನ್ನ ಇಟ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದರಂತೆ ಕೇಳ್ಕೊಳ್ತಾ ಇದ್ದೀನಿ. ಸೊ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಸಿನಿಮಾ ಜೊತೆಗೆ ಸ್ವಲ್ಪ ಹತ್ರ ಬನ್ನಿ, ಅಲ್ಲೋ ಬನ್ನಿ ಹತ್ರ ಬನ್ನಿ. ಅಲ್ಲ ಪ್ರೇಮ್ ಓಕೆ ಅಣ್ಣ? ಓಕೆ. ನಾವು ಸೊ ನನ್ನ ಹೆಸರು ಕೃಷ್ಣ ಸುಜನ್ ಅಂತ, ನಾನು ಎಡಿಟರು ಮತ್ತೆ ಡೈರೆಕ್ಟರ್ ಕೂಡ. ನಾವು ತುಂಬಾ ಹಳೆಯ ಸ್ನೇಹಿತರು, ಸ್ನೇಹಿತರಿಗಿಂತ ಫ್ಯಾಮಿಲಿಗಿಂತ ಹೆಚ್ಚು. ಸೊ ಒಂದು 10-15 ವರ್ಷದಿಂದ ಸಿನಿಮಾ ಮಾಡಬೇಕು ಮಾಡಬೇಕು ಮಾಡ್ಬೇಕು ಅಂತಿತ್ತು. ಸೊ ಫಸ್ಟ್ ಇವನು ರೀಸೆಂಟ್ ಆಗಿ ಒಂದು 6-5 ಮಂತ್ನಾಗ ಒಂದು ಸಿನಿಮಾ ಮಾಡಬೇಕು, ಫ್ಯೂಚರ್ ಫಿಲ್ಮ್ ಮಾಡ್ಬೇಕಂತ ತುಂಬಾ ನನ್ನ ಹತ್ರ ಬಂದು ಹೇಳ್ದ. ನಾನಂದೆ ಫ್ಯೂಚರ್ ಫಿಲ್ಮ್ ಮಾಡ್ಬೇಕಂದ್ರೆ ಅಷ್ಟಿಗೆ ಈಸಿ ಅಲ್ಲ. ಸೊ ಇವಾಗ ಅಲ್ಲೂ ರಘು ಅಂದ್ರೆ ಇನ್ಫ್ಲುಯೆನ್ಸರು, ಆ ತರ ಜನ ನೋಡಿರ್ತಾರೆ. ಸೊ ನೀನು ಒಂದು ವಾಮ ಪ್ರಾಜೆಕ್ಟ್ ತರ ಮಾಡು, ಒಂದು ಶಾರ್ಟ್ ಫಿಲ್ಮ್ ಮಾಡು, ನಿನಗೆ ಅದಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಯಾವ ತರ ಡೈರೆಕ್ಷನ್ ಆಗ್ಲಿ, ಸೊ ಅದು ಹೆಂಗ್ ಕ್ಯಾಮ್ರಾ ಮೂವ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ, ಅದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ಆಗುತ್ತೆ. ಸೊ ಇವ್ರ ಹತ್ರ ಟ್ಯಾಲೆಂಟ್ ಇತ್ತು, ಬಟ್ ಅದು ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಫ್ಯೂಚರ್ ಫಿಲ್ಮ್ ಮಾಡೋಕ್ಕಿಂತ ಒಂದು ಶಾರ್ಟ್ ಫಿಲ್ಮ್ ಮಾಡು, ನೀವು ಕಂಪ್ಲೀಟ್ ಅದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನೆಕ್ಸ್ಟ್ ಫ್ಯೂಚರ್ ಫಿಲ್ಮ್ ಮಾಡೋದು. ಸೊ ಅದು ನಾನು ಅಂದ್ ಅನ್ಕೊಂಡಿದ್ದು, ಮಾತಾಡಿದ್ದು
ಈ ಲೆವೆಲ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ರೆ ತುಂಬಾ ಖುಷಿ ಆಯ್ತು. ನಮ್ಗೆ ಮನಸ್ಫೂರ್ತಿಯಾಗಿ ತುಂಬಾ ಖುಷಿ ಆಗಿದೆ ಪ್ರಾಜೆಕ್ಟ್ ಬಗ್ಗೆ. ಸೊ ನಿಮ್ಗೂ ಖುಷಿ ಆಗದಂತೆ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇದೇ ತರ ಫೀಚರ್ ಫಿಲ್ಮ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಳಿದ್ದಾರೆ. ಆಕ್ಚುಲಿ ಡೈಲಾಗು ಇವರೇ ಬರೆದಿದ್ದು, ಬರೀ ಕ್ಲೈಮ್ಯಾಕ್ಸ್ ಅಷ್ಟೇ. ಮೈಕ್ ಹತ್ರ ಇಟ್ಕೊಳ್ಳಿ. ಕ್ಲೈಮ್ಯಾಕ್ಸ್ ಅಷ್ಟೇ ಸ್ವಲ್ಪ ಕೆಲಸ ಮಾಡಿಕೊಟ್ಟೆ. ಟೈಮ್ ಇರಲಿಲ್ಲ, ಇದ್ದರಲ್ಲೇನೋ ಮಾಡಿಕೊಟ್ಟಿದ್ದೀನಿ. ನಾವೆಲ್ಲ ತುಂಬಾ ಹಳೆಯ ಪರಿಚಯ. ಅಫೀಷಿಯಲಿ ಡೈರೆಕ್ಟರ್ ಆಗಿದ್ದಾರೆ, ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಈಗ ಹಿಂಗೆ ಒಂದು ಸಿನಿಮಾಗಳು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ನೀವು ಎಲ್ಲ ಮೊದಲನೇ ಸಿನಿಮಾ ಎಲ್ರಿಗೂ ಮಾಡಿ, ಎಲ್ರಿಗೂ ಸಾಧ್ಯ ಆದಷ್ಟು ಸಪೋರ್ಟ್ ಮಾಡ್ತೀವಿ, ನಿಮ್ಮ ಸಹಕಾರ ಇರಲಿ. ನನ್ನ ಸಿನಿಮಾ ಗೆಳೆಯರೆಲ್ಲ ಬಂದಿದ್ದಾರೆ, ಅವ್ರನ್ನ ಕೇಳಬೇಕು ಅವ್ರು ಏನನ್ನತ್ತೆ ಅಂತ. ನಾವು ಹೇಳ್ತೀವಿ ಸುಮ್ಮನೆ ಹಂಗೆ ಅನ್ನಿಸ್ತು ಹಿಂಗೆ ಅನ್ನಿಸ್ತು ಅಂತ, ನೀವು ಹೇಳಿ ಇವೆಲ್ಲ ಮುಗಿದ್ಮೇಲೆ ಏನೇನು ತಪ್ಪಿದೆ ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರುಣ ರಾಜೆ ಅಂತ. ಸೊ ನಾನು ಫಸ್ಟ್ ನಮ್ಮ ರಘು ಬ್ರೋಗೆ ಥ್ಯಾಂಕ್ಸ್ ಅಂತ ಅನ್ಬೇಕು, ಯಾಕಂದ್ರೆ ನಂಗೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಫಿಲಮ್ ಮಾಡೋಕ್ಕೆ. ನನ್ನೊಂದು ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು, ನಾನು ಒಬ್ಬ ಹೀರೋ ಆಗಬೇಕು ಅಂತ. ಸೊ ನಮ್ಮ ಅಪ್ಪನ ಅಪ್ಪ ಕುಣಿಸ್ಕೊಂಡು ಒಂದು ಫಿಲಮ್ ನೋಡಬೇಕು ಥಿಯೇಟರ್ ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ನಮ್ಮ ಅಪ್ಪ ಕೋವಿಡ್ ಅಲ್ಲಿ ತಿರೋದ್ರು, ಸೊ ಅವ್ರು ನೋಡಕ್ ಆಗಿಲ್ಲ. ಇವಾಗ ನಮ್ಮ ಅಕ್ಕ ಬಂದಿದ್ದಾರೆ, ಸೊ ಅವ್ರ ಮುಖಾಂತರ ನಮ್ಮ ಅಪ್ಪ ನೋಡಿದಾರೆ ಅಂತ ನಾನು ಅನ್ಕೋತೀನಿ. ಸೊ ಸಿನಿಮಾ ಎಲ್ರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಇನ್ನೂ ಹೆಚ್ಚು ಫಿಲಮ್ಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ. ನಮ್ಮ ರಘುಗಳು ತುಂಬಾ ಸಪೋರ್ಟ್ ಮಾಡಿ, ಅವ್ರ ಹತ್ರ ಇನ್ನೂ ಬೇಜಾರ್ ಕಥೆಗಳಿದೆ. ಸೊ ಅವ್ರು ಮಾಡ್ತಾರೆ, ನಾವು ಅವ್ರ ಜೊತೆಗೆ ಇರ್ತೀವಿ. ಸೊ ನಮ್ಮೆಲ್ಲ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಜೈ ಅಂಜಲಿ. ಆಮೇಲೆ ಈ ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಸೊ ಸ್ಪೆಷಲಿ ನಮ್ಮ ಅರುಣ್ ಸರ್ ಆಗಿರ್ಬೋದು, ಕೆ ಟಿ ಎಂ ಫಿಲ್ಮ್ ಡೈರೆಕ್ಟರ್, ಅದು ನಮ್ಮ ಸಂತೋಷ್ ಆಗಿರ್ಬೋದು. ಸೊ ಎಲ್ಲರೂ ಅಷ್ಟೇ, ಆಲ್ಮೋಸ್ಟ್ ನಮ್ಮ ಜೊತೆ ಇರೋರು ಎಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಒಂದು ಪ್ರೋತ್ಸಾಹದಿಂದಾನೆ ಸೊ ನಾವೆಲ್ಲ ಮಾಡಕ್ ಸಾಧ್ಯ ಆಯ್ತು. ಸೊ ಎಲ್ರಿಗೂ ಧನ್ಯವಾದಗಳು. ಸೊ ನಿಮಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ನಂಗೆ ಹೇಳಿ. ಸೊ ಏನಾದ್ರು ತಪ್ಪಿದ್ರೆ ಸರಿಪಡಿಸ್ಕೊತೀವಿ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಬಂದಿಲ್ಲ ಅಂತ ನನಗೂ ಕೆಲವೊಂದ್ ಕಡೆ ಅನಿಸ್ತು. ಬಟ್ ನಮ್ಗೆ ಇರುವಂತ ಒಂದ್ ಲಿಮಿಟ್ ಇರಲಿ, ನಾವು ಚೆನ್ನಾಗಿ ಮಾಡಿದೆ ಅನ್ಕೋತೀವಿ. ಯಾಕಂದ್ರೆ ಪ್ರೊಡ್ಯೂಸರ್ ಹಿಡಿದರೆ ಯಾರು ಇರ್ಲಿಲ್ಲ. ಸೊ ನಾವೇನೋ ಮಾಡ್ಬೇಕಂತ ಮಾಡಿದ್ವಿ. ಸೊ ಸೊ ಎಲ್ರಿಗೂ ಥ್ಯಾಂಕ್ಸ್. ಸೊ ದಯವಿಟ್ಟು ಈ ಸಿನಿಮಾ ಏಟು ಅವರು ಪರ್ಚೇಸ್ ಅಂದ್ರೆ ಲೈಕ್ ಅವರೇ ತಗೊಂಡಿದ್ದಾರೆ. ಏಟು ಅಲ್ಲಿ ಅಫಿಷಿಯಲ್ ಆಗಿ ಏಟು ಮೂವೀಸ್ ಅಲ್ಲಿ ಲಾಂಚ್ ಆಗುತ್ತೆ ಇದು. ಸೊ ಅವಾಗ ನೋಡಿ ನಿಮ್ ಸ್ನೇಹಿತರಿಗೆಲ್ಲ ತಿಳಿಸಿ ಏನ್ ಅನಿಸ್ತು ಅಂತ ದಯವಿಟ್ಟು ಹೇಳಿ ಅಂತ ನಿಮ್ಮ ಮುಖ ಕೇಳ್ಕೊತಿದ್ದೀನಿ. ಸೊ ಯಾರ್ಯಾರು ಬಂದಿದ್ದೀರೋ, ಸೊ ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಕಾನ್ಸೆಪ್ಟಾ ಸರ್? ಸರ್ ನಾನು ಇದುವರೆಗೂ ನೀವು ಯಾವ್ದೇ ಕನ್ನಡ ಸಿನಿಮಾ ನೋಡಿದ್ರು ನೋಡಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲ ಸಿನಿಮಾನು ನೋಡ್ತೀನಿ. ಸೊ ಚಿಕ್ಕ ವಯಸ್ಸಿಂದಾನು ನನಗೆ ಸಿನಿಮಾಗಳಂದ್ರೆ ತುಂಬಾ ಇಷ್ಟ. ಸ್ಪಾಟ್ ಅಲ್ಲಿ ಹೆಂಗೆ ಸರ್ ಯಾವ್ದು ಅಂದ್ರೆ, ಉಪೇಂದ್ರ ಅವ್ರದ್ದು ಏ ಸಿನಿಮಾ ನೋಡ್ತಿದ್ದೆ ಸರ್, ಬರ್ತೀಯಾ ಅಂತಾರಲ್ಲ ಸರ್, ಇಲ್ಲೂ ಹಂಗೆ ಬರ್ತೀಯಾ ಅಂತಾರೆ. ಸೊ ಅದೇ ಉಪೇಂದ್ರ ಅವ್ರದೇ ಕಾಶಿನಾಥ್ ಉಪೇಂದ್ರ ಅವ್ರ ಸಿನಿಮಾ ಇನ್ಸ್ಪೈರ್ ಸರ್ ಅಷ್ಟೇ. ಕಾನ್ಸೆಪ್ಟ್ ನಾವು ಇವನ ಕ್ರಿಯೇಟ್ ಮಾಡಿದ್ವಿ ಸರ್. ಸರ್ ಇಲ್ಲ ಸರ್, ಅವ್ರನ್ನ ನಾವು ಅವ್ರ ಅಭಿಮಾನಿಗಳಲ್ಲ ಸರ್, ನಾವು ಕನ್ನಡ ಆಡಿಯನ್ಸ್ ಅಲ್ವಾ ಸರ್. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ವಿ ಸರ್ ಅಷ್ಟೇ, ಪರ್ಮಿಷನ್ ಎಲ್ಲ ತಗೊಂಡಿದ್ವಿ. ಇಲ್ಲ ಸರ್, ಅವ್ರು ಒಂದು ಒಳ್ಳೆ ದಾರಿಗೆ ಹೇಳ್ತಾರಲ್ಲ ಸರ್, ಕಾಶಿನಾಥ್ ಅಭಿಮಾನಿ ಒಂದು ಒಳ್ಳೆ ದಾರಿ ತೋರಿಸ್ತಾರಲ್ಲ ಸರ್. ಸೊ ಅದಕ್ಕೆ ಅವ್ರ ಅಭಿಮಾನಿಗಳಲ್ವ ಸರ್ ನಾವು. ಇವಾಗ ಒಂದು ಕಟಿಂಗ್ ಶಾಪ್ ಅಲ್ಲಿ ಎಲ್ಲ ಇರೋದು ಹಾಕ್ತಾರೆ. ಸೊ ಅವ್ರ ಪರ್ಮಿಷನ್ ತಗೊಂಡು ಹಾಕಿರಲ್ವಲ್ಲ ಸರ್, ಸೊ ಅವ್ರ ಅಭಿಮಾನಿಸ್ತೀವಲ್ಲ ಸರ್. ಸೊ ಹಂಗಾಗಿ ಇಲ್ಲ ಸರ್, ಅವ್ರು ನಾವು ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರಲ್ಲ ಸರ್, ಒಂದು ಹೆಣ್ಣಿಗೆ ಹೆಲ್ಪ್ ಮಾಡ್ತಾರಲ್ಲ ಸರ್, ಕಾಶಿನಾಥ್ ಅಭಿಮಾನಿ ಸರ್. ಕ್ರೆಡಿಟ್ಸ್ ಅಲ್ಲಿ ಥ್ಯಾಂಕ್ಸ್ ಹಾಕಿದೀವಿ. ಸೊ ಪರ್ಮಿಷನ್ ತಗೊಳ್ಳೋಷ್ಟು ಏನು ಅದರಲ್ಲಿ ಡಾಟಾ ಇಲ್ಲ ಅನ್ಕೋತೀನಿ. ಬಟ್ ಒಬ್ಬ ಅಭಿಮಾನಿಯಾಗಿ ಒಬ್ಬ ಫ್ಯಾನ್ ಆಗಿರ್ತಾನೆ ಅನ್ನೋದೊಂದು ಲೀಡ್ ತಗೊಂಡಿದ್ವಿ. ಸೊ ಕ್ರೆಡಿಟ್ಸ್ ಇದೆ ಸ್ಟಾರ್ಟಿಂಗ್, ಎರಡು ಕ್ರೆಡಿಟ್ಸ್ ಕೊಟ್ಟಿದ್ದೀವಿ. ಇಟ್ಸ್ ಓಕೆ ಅನ್ಕೋತೀವಿ.